ಸರ್ ಈಗ ನೋಡಿ ಯಾರ ದುಡ್ಡಿಗೆ ಪ್ರತಿಯೊಬ್ಬರ ದುಡ್ಡಿಗೆ ಮೌಲ್ಯ ಇದೆ ನಾವು ದುಡ್ಡಿಗೆ ಗೌರವ ಕೊಡ್ತೀವಿ ಕೆಲವರು ಈಗ ಜನರು ಹೆಂಗೆ ಅಂದ್ರೆ ಫ್ರಾಡ್ ನಡೆಯತಿದೆ ಬಹಳಷ್ಟು ದುಡ್ಡು ಹಾಕಿಸ್ಕೊಂಡು ಬಿಟ್ಟು ಕಳಿಸ್ತಾ ಇರಲ್ಲ ನಾವು ಏನಂದ್ರೆ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಅಂದ್ರೆ 2500 ರೂಪಾಯಿ ಇದರ ಪ್ರೈಸ್ ಬಂದ್ಬಿಟ್ಟು 2500 ಇದನ್ನ ಏನು ಮಾಡಿದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ ಮತ್ತೇನಂದ್ರೆ ನಾವು ಡೆಲಿವರಿ ಚಾರ್ಜಸ್ ಬಂದ್ಬಿಟ್ಟು 200 ರೂಪಾಯಿ ಅದನ್ನ ಮಾತ್ರ ನಾವು ಕೊಡ್ತಾ ಇದೀವಿ ಅಷ್ಟೇ ನಾವು ತಗೊಂಡ್ಬಿಟ್ಟು ಡೆಲಿವರಿ ಅವರಿಗೆ ಪೇ ಮಾಡಿಬಿಟ್ಟು ನಿಮ್ಮನೆ ಕಳಿಸಿ ಕೊಡ್ತಾ ಇದೀವಿ ಓಹೋ ಆರಾಮಾಗಿ ಬಿಡಕ್ಕೆ ಆಗ್ತದೆ ಆರಾಮ್ ಸರ್ ಯಾವುದೇ ಇದೆ ಏನಿಲ್ಲ ಸರಿ नमस्कार ನನ್ನ ಸೈಯದ್ ಅಂತ ನಮ್ದು ಯಾದಗಿರಿಯಲ್ಲಿ ಸ್ವದೇಶಿ ಹೋಮ್ ಅಪ್ಲೈನ್ಸ್ ಅಂತ ಇದೆ ಇವತ್ತು ನಾವು ಅಬ್ದುಲ್ ಅವರಿಗೆ ಬಾಸ್ಟ್ ಕರೆ ಮಾಡ್ತಾ ಇದೀವಿ ಅವರು ಸ್ವಲ್ಪ ಬೇರೆ ಬೇರೆ ಕಡೆ ಬಿಜಿ ಇದ್ರು ಇವತ್ತು ಟೈಮ್ ತಗೊಂಡು ನಮ್ಮ ಸ್ವದೇಶಿ ಹೋಮ್ ಅಪ್ಲೈನ್ಸ್ ಗೆ ಬಂದಿದ್ದಾರೆ ಏನಂದ್ರೆ ನಾವು ಇವತ್ತು ಸ್ಟವ್ ಅಂದ್ರೆ ಸ್ಟೀಲ್ ಸ್ಟವ್ ವುಡನ್ ಸ್ಟವ್ ಇರುತ್ತೆ ನಮ್ಮ ಕಡೆಲ್ಲ ಇವತ್ತು ನಾವು ಬಂದ್ಬಿಟ್ಟು ಸ್ಟೀಲ್ ಸ್ಟವ್ ವುಡನ್ ಸ್ಟವ್ ದು ಮುಖ್ಯ ಇದು ವಿಡಿಯೋ ಮಾಡ್ತಾ ಇದೀವಿ ಓಕೆ ಇದನ್ನ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡಬೇಕು ಅಂತ ನಾವು ವಿಡಿಯೋ ಮಾಡ್ತಾ ಇದೀವಿ ಓಕೆ ಸರ್ ಈಗ ಮಾರ್ಕೆಟ್ ಅಲ್ಲಿ ಎಲ್ಲ ಈಗ ಸಿಗ್ತಾ ಇದೆ ಇದನ್ನ ಸೋ ನೀವು ಕೊಡೋದಕ್ಕೆ ಆಮೇಲೆ ಇದಕ್ಕೆ ಏನು ವ್ಯತ್ಯಾಸ ಇದೆ ಸರ್ ಏನು ಡಿಫರೆನ್ಸ್ ಇದೆ ಆತರ ಗುಣಮಟ್ಟ ನೀವು ಇದು ಮಾಡಿದ್ರಿ ಸರ್ ಸರ್ ಈಗ ನೋಡಿ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆದಲ್ಲ ಸಿಗ್ತಾ ಇದೆ ನಾವು ಇಲ್ಲಿ ನೋಡಿದ್ರೆ ನಿಮಗೆ ಬ್ಯಾಟರಿ ತೋರಿಸ್ತಾ ಇದೀವಿ ನಾವು ಕ್ರಿಸ್ಟಲ್ ಕಂಪನಿ ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ಡಬಲ್ ಅವರ್ಸ್ ಪವರ್ ಇದೆ 6 ಮಂತ್ ವಾರಂಟಿ ಇದೆ ನಮ್ಮದು ಓಕೆ ಓಕೆ 6 ಮಂತ್ ವಾರಂಟಿ ಜೊತೆಗೆ ಕೊಡ್ತಾ ಇದೀವಿ ನಾವು ಬೇರೆರೋ ಬೇರೆ ರೂಪದಲ್ಲಿ ಕೊಡಬಹುದು ನಮ್ಮದು ಗೇಜ್ ಇದೆ ನೀವು ಮೆಟೀರಿಯಲ್ ನೋಡಬಹುದು ಮೆಟೀರಿಯಲ್ ನೋಡಿ ಹೆವಿ ಗೇಜ್ ಇದೆ ನಮ್ಮದು ಓಕೆ ಅಂದ್ರೆ ದಪ್ಪ ಇದೆ ಸರ್ ಆ ದಪ್ಪ ಇದೆ ನೋಡಿ ಹೆವಿ ಗೇಜ್ ಇದೆ ಗೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಮಾರ್ಕೆಟ್ ಅಲ್ಲಿ ಒಂದು ಶರ್ಟ್ ತಗೋಕೆ ನಾರ್ಮಲ್ ಶರ್ಟ್ ತಗೋಕೆ ಅಥವಾ ಲೆನಿನ್ ಶರ್ಟ್ ತಗೋಕೆ ಡಿಫರೆನ್ಸ್ ಆದ್ರೆ ಇದೆ ಆ ತರ ಡಿಫರೆನ್ಸ್ ಇರುತ್ತೆ ಡಿಫರೆನ್ಸ್ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ನೋಡಿಬಿಟ್ಟು ನೀವು ತಗೊಳ್ಳಬಹುದು ಓಕೆ ಓಕೆ ಸರ್ ಈಗ ಇದನ್ನ ಯಾವ ತರ ಯೂಸ್ ಮಾಡ್ಕೋಬಹುದು ಸರ್ ಸ್ಮೋಕ್ಲೆಸ್ ಅಂತ ಹೇಳ್ತಾರೆ ಹೌದು ಆದ್ರೆ ಜನರು ಯಾವ ತರ ಯೂಸ್ ಮಾಡ್ಕೋಬಹುದು ಸರ್ ಯಾವ ತರ ಕಟ್ಟಿಗೆ ಚಿಕ್ಕ ಕಟ್ಟಿಗೆ ಹಾಕಬೇಕಾ ದೊಡ್ಡ ಕಟ್ಟಿಗೆ ಯಾವ ತರ ಸರ್ ಇದನ್ನ ಅಂದ್ರೆ ಸರ್ ಈಗ ನೋಡಿ ನೀವು ಚಿಕ್ಕದು ಹಾಕಬಹುದು ದೊಡ್ಡದು ಹಾಕಬಹುದು ಇಲ್ಲಿ ದೊಡ್ಡದು ಹಾಕ್ಲಿಕ್ಕೆ ಸ್ಪೇಸ್ ಇದೆ ಓಕೆ ಅಂದ್ರೆ ಉದ್ದನ ಕಟ್ಟಿಗೆ ನೀವು ಇಲ್ಲಿವರೆಗೂ ಇಡಬಹುದು ಓಕೆ ಸರಿನಾ ಚಿಕ್ಕದು ಅಂದ್ರೆ ಇದರೊಳಗೆ ಹಾಕಬಹುದು ಚಿಕ್ಕ ಕಟ್ಟಿಗೆ ಹಾಕ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು ಓಕೆ ಇದನ್ನ ಬಂದ್ಬಿಟ್ಟು ನೀವು ಕಮರ್ಷಿಯಲ್ ಆಗಿ ಯೂಸ್ ಮಾಡಬಹುದು ಮನೆಗೆ ಯೂಸ್ ಮಾಡಬಹುದು ಓಕೆ ಡಿಫರೆನ್ಸ್ 2 ಟೈಪ್ಸ್ ಇದೆ ನೀವು ಯಾವ ಬೇಕಾದ್ರೂ ಯೂಸ್ ಮಾಡಿ ಚಿಕ್ಕ ಪುಟ್ಟ ಈಗ ಕೈ ಬಂಡಿ ಅಥವಾ ಬೇರೆ ಕಡೆ ಮುದ್ದೆ ಮಾಡೋಕೆ ಮತ್ತೆ ರೈಸ್ ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು ಒಳ್ಳೆದಿದೆ ಒಳ್ಳೆ ಕ್ವಾಲಿಟಿ ಇದೆ ಸರ್ ಈಗ ಯಾರಾದರೂ ಬೇರೆ ಬೇರೆ ಕಡೆ ಮಂಡ್ಯ ಮೈಸೂರು ಆ ಕಡೆ ಸೈಡ್ ಎಲ್ಲ ಮುದ್ದೆ ಜಾಸ್ತಿ ಮಾಡ್ತಾರೆ ಆ ಪಲಾವ್ ತರ ಈ ತರ ಮಾಡ್ತಾರೆ ಬೆಳಿಗ್ಗೆ ದೋಸೆ ಹಾಕ್ತಾರೆ ಸೋ ಕೈ ಬಂಡಿಯಲ್ಲ ಎಲ್ಲ ಯೂಸ್ ಮಾಡ್ಕೋಬಹುದು ಯೂಸ್ ಮಾಡ್ಕೋಬಹುದು ಇದು 2 ಇನ್ 1 ಇದೆ ಓಕೆ ಚಿಕ್ಕದಾಗಿ ನಡೆಸೋರಿಗೆ ಅಂದ್ರೆ ಕಮರ್ಷಿಯಲ್ ಆಗಿ ಮಾಡ್ಕೋಬಹುದು ಮನೆಯಲ್ಲಿ ಯೂಸ್ ಮಾಡ್ಕೋಬಹುದು 2 ಇನ್ 1 ಇದೆ ನೀವು ಯಾವ ತರ ಯೂಸ್ ಮಾಡ್ಕೋದ್ರೆ ನಿಮ್ಮಲ್ಲಿ ಬಿಟ್ಟಿದ್ದು ಓಕೆ ಆ ಸರ್ ಈಗ ಇದನ್ನ ಯೂಸ್ ಮಾಡೋದಿದೆ ಅಲ್ಲ ಈಗ ಹೌದು ಸೋ ಯಾವ ತರ ಸರ್ ಬ್ಯಾಟರಿ ಲೈಫ್ ಯಾವ ತರ ಎಷ್ಟು ಗಂಟೆ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ ಬರುತ್ತೆ ಸರ್ ಅದನ್ನ ಸರ್ ಇದನ್ನ ನೋಡಿ ಕ್ರಿಸ್ಟಲ್ ಕಂಪನಿ ಇದು 2 ಅವರ್ಸ್ ಮಾಡಿದ್ರೆ ನಿಮಗೆ 4 ಅವರ್ಸ್ ಬ್ಯಾಕಪ್ ಬರುತ್ತೆ 2 ಅವರ್ಸ್ ಮಾಡಿದ್ರೆ ಹಾ ಎಷ್ಟು 4 ಅವರ್ ಮಾಡಿದ್ರೆ ಅಂದ್ರೆ 8 ಅವರ್ ಬರುತ್ತೆ 8 ಅವರ್ಸ್ ಬ್ಯಾಕಪ್ ಬರುತ್ತೆ ಓಕೆ ಓಕೆ ಆ ತರ ಇರುತ್ತೆ ಹಾ ಆ ತರ ಸರ್ ಬ್ಯಾಟರಿ ಇನ್ಬಿಲ್ಟ್ ಇರುತ್ತೆ ಇದರೊಳಗಡೆ ಹಾ ಇನ್ಬಿಲ್ಟ್ ಇರುತ್ತೆ ನಿಮಗೆ ತೋರಿಸ್ತೀನಿ ಇಲ್ಲಿ ಇನ್ಬಿಲ್ಟ್ ಬ್ಯಾಟರಿ ಇರುತ್ತೆ ಓಕೆ ಇದು ಕ್ರಿಸ್ಟಲ್ ಆ ಕಡೆ ಇದೆ ಇದು ಓಕೆ 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 ಬ್ಯಾಟರಿ ಬ್ಯಾಟರಿ ಆ ಕಡೆ ಇದೆ ಓಕೆ ಹಾ ಇಲ್ಲಿ ಏರ್ ಬರುತ್ತೆ ಫ್ಯಾನ್ ಇದೆ ಏರ್ ಬರುತ್ತೆ ಓಕೆ ಇಲ್ಲಿಂದ ನೀವು ಬೂದಿನ ಇರುತ್ತಲ್ಲ ಡಸ್ಟ್ ಓಕೆ ಅದು ಇಲ್ಲಿಂದ ಡಸ್ಟ್ ರಿಪೇರ್ ಮಾಡಬಹುದು ನೀವು ಹೊರಗಡೆ ಅಲ್ಲಿ ಬಿದ್ದಿರೋದನ್ನ ಹಾ ಬಿದ್ದಿರೋದು ಓಕೆ ಓಕೆ ಇದನ್ನ ತಕ್ಕಬಹುದು ಹಾ ನಿಮಗೆ ಇಲ್ಲಿ ತೋರಿಸ್ತಾ ಇದೀನಿ ನಾವು ಯಾವ ತರ ಸರ್ ಆನ್ ಮಾಡಿ ತೋರಿಸಿ ಯಾವ ತರ ಅಂತ ಹೇಳಿ ಇಲ್ಲಿ ಎಷ್ಟು ಮೂರು ಟೈಪ್ ಇದೆ ಇದನ್ನ ಹಾ ಸರ್ 3 ಟೈಪ್ಸ್ ಇದೆ 1 2 3 ಅಂತ ಇದೆ ನೀವು ಕಾಣ್ತಾ ಇರಬಹುದು ಇಲ್ಲಿ ಓಕೆ ಇದು ಫಸ್ಟ್ 1 ಸರ್ ಓಕೆ ನಿಮಗೆ ಇಲ್ಲಿ ಏರ್ ಬರುತ್ತೆ ಫಸ್ಟ್ ಅಲ್ಲಿ ನಿಮಗೆ ಸ್ಲೋ ಬೇಕಾದ್ರೆ ಸ್ಲೋ ಇಟ್ಕೋಬಹುದು ಓಕೆ ಸೌಂಡ್ ಬರ್ತಾ ಇದೆ ಈ ತರ ಬರ್ತಾ ಇದೆ ನೋಡಿ ನೀವು ಓಕೆ ಓ ಜಾಸ್ತಿ ಬರ್ತಾ ಇದೆ ಈಗ ಸೆಕೆಂಡ್ ಅಲ್ಲಿ ಇದೆ ಓಕೆ ಸೆಕೆಂಡ್ ಅಲ್ಲಿ ಸೆಕೆಂಡ್ ಇಲ್ಲಿ ಇಲ್ಲಿ ಸೆಕೆಂಡ್ ಅಂತ ಬರುತ್ತೆ ಓಕೆ ಇಲ್ಲ ಸರ್ ನಮಗೆ ಇನ್ನು ಸ್ಪೀಡ್ ಬೇಕು ಅಂತಂದ್ರೆ ಥರ್ಡ್ ಅಂತ ಇದೆ ಓ ಇನ್ನು ಸ್ಪೀಡ್ ಬರುತ್ತೆ ಇಲ್ಲಿ ಮೋಟರ್ ನೋಡಿ ನಿಮಗೆ ಸೌಂಡ್ ಬಗ್ಗೆ ಗೊತ್ತಾಗ್ತಿದೆ ಯಾವ ತರ ಸ್ಪೀಡ್ ಇದೆ ಅಂತ ಓ ಸೌಂಡ್ ಬರ್ತಾ ಇದೆ ಲಾಸ್ಟ್ ಹೆವಿ ಸ್ಪೀಡ್ ಇದು ಹೆವಿ ಸ್ಪೀಡ್ ಇಲ್ಲಿ ಗೊತ್ತಾಗ್ತಿದೆ ಉದ್ದನ ಕಟ್ಟಿ ಬೇಕಾದ್ರೆ ಇಟ್ಕೋಬಹುದು ಇಲ್ಲ ಚಿಕ್ಕದು ಬೇಕಾದ್ರೆ ಹಾಕಬಹುದು ಚಿಕ್ಕದು ಇಲ್ಲಿ ಒಳಗಡೆ ಹಾಕಬಹುದು ನೀವು ಇಲ್ಲ ಗೇಜ್ ಹೆವಿ ಇದೆ ಏನು ತೊಂದ್ರೆ ಆಗಲ್ಲ ಇಲ್ಲ 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 ಇದು ಹೆವಿ ಗೇಜ್ ಇರೋದು ಓಕೆ ಓಕೆ ಮೆಟೀರಿಯಲ್ಸ್ ಮೇಲೆ ಕ್ವಾಲಿಟಿ ಮೇಲೆ ಇಂಪಾರ್ಟೆಂಟ್ ಡಿಪೆಂಡ್ ಅಪ್ ಆಗಿರುತ್ತೆ ಓಕೆ 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 ನಿಮಗೆ ಇಲ್ಲಿ ಕಾಣ್ತಾ ಇದೆ ಏರ್ ಬರ್ತಾ ಇದೆ ನೋಡಿ ಹೌದು ಸರ್ ಹೇಳಿದ ಏರ್ ಬರ್ತಾ ಇದೆ ಹಾ ಸರ್ ಈಗ ಜನರಿಗೆ ಯಾವ ತರ ಕಳಿಸಿ ಕೊಡ್ತೀರ ಸರ್ ಸರ್ ಈಗ ನೋಡಿ ಯಾರ ದುಡ್ಡಿಗೆ ಪ್ರತಿಯೊಬ್ಬರ ದುಡ್ಡಿಗೆ ಮೌಲ್ಯ ಇದೆ ನಾವು ದುಡ್ಡಿಗೆ ಗೌರವ ಕೊಡ್ತೀವಿ ಕೆಲವರು ಈಗ ಜನರು ಹೆಂಗೆ ಅಂದ್ರೆ ಫ್ರಾಡ್ ನಡೆಯತಿದೆ ಬಹಳಷ್ಟು ದುಡ್ಡು ಹಾಕಿಸ್ಕೊಂಡು ಬಿಟ್ಟು ಕಳಿಸ್ತಾ ಇರಲ್ಲ ನಾವೇನಂದ್ರೆ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ
ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಅಂದ್ರೆ 2500 ರೂಪಾಯಿ ಇದ್ರ ಪ್ರೈಸ್ ಬಂದ್ಬಿಟ್ಟು 2500 ಇದನ್ನ ಏನ್ ಮಾಡಿದ್ರೆ ನಾವು ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ. ಮತ್ತೇನಂದ್ರೆ ನಾವು ಡೆಲಿವರಿ ಚಾರ್ಜಸ್ ಬಂದ್ಬಿಟ್ಟು 200 ರೂಪೀಸ್, ಅದನ್ನ ಮಾತ್ರ ನಾವು ತಗೊಳ್ತಾ ಇದೀವಿ ಅಷ್ಟೇ. ನಾವು ತಗೊಂಡ್ಬಿಟ್ಟು ಡೆಲಿವರಿ ಅವ್ರಿಗೆ ಪೇ ಮಾಡಿಬಿಟ್ಟು ನಿಮ್ಮನೆ ಕಳ್ಸ್ಕೊಡ್ತಾ ಇದೀವಿ. ಅಲ್ಲಿ ಬಂದ್ಮೇಲೆ ನೀವು ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ 2500 ಕೊಟ್ಬಿಟ್ಟು ನೀವು ಪ್ರಾಡಕ್ಟ್ ತಗೊಂಡ್ಮೇಲೆ ಪೇ ಮಾಡಿದಿರುತ್ತೆ. ಅಷ್ಟೇ ಅಡ್ವಾನ್ಸ್ ಆಗಿ ಯಾವ್ದು ಇಲ್ಲ ಸರ್, ಯಾಕಂದ್ರೆ ಕೆಲವೊಂದು ಈಗ ಎಲ್ಲ ಫ್ರಾಡ್ ನಡೀತಾ ಇದೆ ಅಲ್ಲ, ಹಂಗಾಗ್ಬಿಟ್ಟು ಜನರಿಗೆ ದುಡ್ಡು ಹಾಕ್ಸ್ಕೊಂಡ್ಬಿಟ್ಟು ಕಳಿಸ್ತಾ ಇರಲ್ಲ, ಅದೆಲ್ಲ ಇಲ್ಲ. ನಮ್ಮ ಹತ್ರ ನಾವೇನಂದ್ರೆ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ. ಕ್ಯಾಶ್ ಆನ್ ಅವ್ರ ಮನೆಗೆ ಹೋದ್ಮೇಲೆ 2000 ಕೊಡ್ಬೇಕು ಅಂದ್ರೆ ಕೊರಿಯರ್ ಚಾರ್ಜ್ ಅಷ್ಟೇ 200 ರೂಪಾಯಿ ನಿಮ್ಗೆ ಪೇ ಮಾಡಿ, 200 ರೂಪಾಯಿ ಮಾತ್ರ ನಮ್ಗೆ ಪೇ ಮಾಡಬೇಕು ಕೊರಿಯರ್. ಉಳಿದಿದ್ದು ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಇರುತ್ತೆ. ಓಕೆ, ಪ್ರಾಡಕ್ಟ್ ನಿಮ್ಮ ಮನೆಗೆ ಬಂದ್ಮೇಲೆ ಕೊಡೋದಿರುತ್ತೆ. ಓಕೆ ಖಂಡಿತ ಸರ್. ಈಗ ಮತ್ತೆ ಏನಂತಂದ್ರೆ ಇದ್ರದ್ದು ಸ್ವಲ್ಪ ಏನಾದ್ರು ಪ್ರಾಕ್ಟಿಕಲ್ ತೋರ್ಸಕ್ ಆಗುತ್ತೆ ಸರ್? ಇದ್ರ ತೋರಿಸ್ಕೊಡ್ತು ಸರ್, ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ಯಾವ ತರ ಕೆಲಸ ಮಾಡುತ್ತೆ, ಯಾವ ತರ ಇಲ್ಲ ಅಂತ ತಿಳಿಸಿ, ಯಾವ ತರ ಇದೆ ಬ್ಯಾಟರಿ ಇದೆ ಪ್ರತಿಯೊಂದನ್ನೆಲ್ಲ ತಿಳಿಸ್ಕೊಡ್ತಾರೆ. ಓಕೆ ಸರ್ ಬನ್ನಿ ಬನ್ನಿ. ಈಗ ನಿಮ್ಗೆ ಡೆಮೋ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಕಟ್ಟಿಗೆ ನೀವು ಸಿಟಿಯಲ್ಲಿ ಇದ್ರೆ ಈ ತರ ಕಟ್ಟಿಗೆ ಸಿಗುತ್ತೆ ನಿಮ್ಗೆ. ಈ ತರ ಕಟ್ಟಿಗೆ ಚಿಕ್ಕ ಚಿಕ್ಕ ಕಟ್ಟಿಗೆನೂ ನೀವು ಈ ತರ ಯೂಸ್ ಮಾಡ್ಕೋಬಹುದು. ಇಲ್ಲ ಸರ್, ನಾವು ಹಳ್ಳಿಯಲ್ಲಿ ಇದೀವಿ ಅಂತಂದ್ರೆ ಹಳ್ಳಿಲಿ ಈ ತರ ಉದ್ದದ ಕಟ್ಟಿಗೆ ಸಿಗುತ್ತೆ ನಿಮ್ಗೆ ಹಳ್ಳಿಯಲ್ಲಿ. ಹಳ್ಳಿ ಜನರೆಲ್ಲ ಈಗ ಅಮ್ಮಂದಿರು ತಾಯಿಂದ್ರು ಈ ತರ ಎಲ್ಲ ಉದ್ದನ ಕಟ್ಟಿಗೆ ಹಾಕೋಬಹುದು ಸರ್? ಅಂದ್ರೆ ಹಾಕೋಬಹುದು, ಹಾಕೋಬಹುದು. ಇದು ಅದಕ್ಕೆ ಕೊಟ್ಟಿದ್ದಾರೆ ಸರ್? ಇದನ್ನ ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಿದೆ ಇಲ್ಲಿ ಒಂದು ಸ್ಪೇಸ್ ಇದೆ. ಓಕೆ, ಈ ಸ್ಪೇಸ್ ಏನಂದ್ರೆ ನಿಮ್ಗೆ ಉದ್ದನ ಕಟ್ಟಿಗೆ ಕಟ್ಟಿಗೆ ಮಾಡಿದ್ದಾರೆ. ಓಕೆ ಇಡಿ ಸರ್, ನೋಡೋಣ ಈ ತರ ಮಾಡ್ಕೋಬಹುದು. ಉದ್ದನ ಕಟ್ಟಿಗೆ ಈ ತರ ಕಟ್ಟಿಗೆ ಆದ್ರೂ ಮಾಡ್ಕೋದು ನೀವು. ಹಳ್ಳಿಯಲ್ಲಿ ಹಳ್ಳಿ ಜನಕ್ಕೆ ಇದು ಯೂಸ್ ಇದೆ. ಹೌದು, ಸಿಟಿಯಲ್ಲಿ ಅಂದ್ರೆ ಈ ತರ ಕಟ್ಟಿಗೆ ಸಿಗುತ್ತಲ್ಲ, ಈ ತರ ಕಟ್ಟಿಗೆ ಅಡಿಯಲ್ಲಿ ಸಿಗುತ್ತೆ. ಕಟ್ಟಿಗೆ ತಂದ್ ಬೇಕಾದ್ರೆ ಯೂಸ್ ಮಾಡ್ಕೋ, ಯೂಸ್ ಮಾಡ್ಕೋಬಹುದು. ಈ ತರದ ಯೂಸ್ ಮಾಡ್ಕೋ, 2-in-1 ಇದೆ, ನೀವು ಯಾವ ತರ ಯೂಸ್ ಮಾಡ್ಕೋಬಹುದು. ಸರ್, ಈಗ ಇದನ್ನ ಏನಂತಂದ್ರೆ ಈಗ ಏನಾದ್ರೂ ಇಡ್ಲಿ ಬಂದಿ ಬಂಡಿ ಇರುತ್ತೆ, ಅವ್ರೇನಾದ್ರೂ ಎಗ್ ರೈಸ್ ಇರುತ್ತೆ, ಬಂಡಿಗಳು ಇರ್ತಾವ, ಅಥವಾ ಏನಾದ್ರೂ ರಾಗಿ ಮುದ್ದೆ ಮಾಡ್ಬೇಕಂತ ಇರ್ತಾರೆ, ಎಲ್ಲಾನು ಟೈಪ್ ಇದ್ರಲ್ಲ ಮಾಡ್ಬೋದು ಸರ್. ಇದು 2-in-1 ಇದೆ. ನೀವು ಮನೆಗಾದ್ರೂ ಯೂಸ್ ಮಾಡಬಹುದು, ಅಥವಾ ಹೋಟೆಲ್ ಚಿಕ್ಕ ಪುಟ್ಟ ಹೋಟೆಲ್ ಬಂಡಿ ಕೈ ಬಂಡಿ ವ್ಯಾಪಾರ ಮಾಡ್ತಿರ್ತಾರಲ್ಲ, ಕಮರ್ಷಿಯಲ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. 2-in-1 ಇದೆ, ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಸರ್. ಈಗ ಸರ್, ಈಗ ಫಸ್ಟ್ ತಿಳಿಸ್ಕೊಳ್ಳಿ ಸರ್, ಯಾವ ತರ ಇದು ಮಾಡ್ಕೋಬೇಕು ಸರ್? ಇಲ್ಲಿ ನೋಡಿ, ಈಗ ನಿಮ್ಮ ಹತ್ರ ಪೆಟ್ರೋಲ್ ಅಥವಾ ಡೀಸೆಲ್ ಯಾವ್ದಾದ್ರು ಹಚ್ಕೋಬಹುದು. ನಾವ್ ಇಲ್ಲಿ ಪೆಟ್ರೋಲ್ ಇದೆ, ಇದ್ರಿಂದ ತೋರಿಸ್ತಾ ಇದೀನಿ ಈಗ. ಹಾಕ್ತಾ ಇದ್ರಿ ಸರ್? ಹಾಕ್ತಾ ಇದೀನಿ ನೋಡಿ. ಇದ್ರೆ ಈಗ ನೋಡ್ತಾ ಇರಬಹುದು, ಇಲ್ಲಿ ನಮ್ಮ ಹತ್ರ ಸ್ವಲ್ಪ ಪೆಟ್ರೋಲ್ ಇದೆ. ಪೆಟ್ರೋಲ್ ಇಂದ ನಾವು ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದೀವಿ. ಕಟ್ಟಿಗೆ ಮೇಲೆ ಹಾಕೋಬೇಕು? ಕಟ್ಟಿಗೆ ಮೇಲೆ ಹಾಕೋಬಹುದು. ಒಂದ್ ಟೈಮ್ ಚೆನ್ನಾಗಿ ಹಾಕೊಂಡ್ಬಿಡ್ಬೇಕು. ಚೆನ್ನಾಗಿ ಹಾಕೊಂಡ್ಬಿಡಿ, ಯಾಕಂದ್ರೆ ಎಲ್ಲ ಇದಾಗ್ಬೇಕು ಕಟ್ಟಿಗೆ. ಈಗ ನೋಡಿ, ಓಕೆ ನೋಡಿ, ನಿಮ್ಗೆ ಗೊತ್ತಾಗ್ತಿದೆ. ಈಗ ಡೀಸೆಲ್ ಹಾಕಿದೀನಿ ಸರಿ. ಎಷ್ಟು ಒಂದ್ನಿಮಿಷ ವೇಟ್ ಮಾಡ್ಬೇಕು? ಸ್ವಲ್ಪ ವೇಟ್ ಮಾಡಿ, ಡೀಸೆಲ್ ಎಲ್ಲ ಇದಾಗಬೇಕಲ್ಲ. ಓಕೆ, ಪೆಟ್ರೋಲ್ ಹಾಕಿದ್ದೆಲ್ಲ ಸ್ವಲ್ಪ ಇದು ಮಾಡ್ಕೋಬೇಕ. ಓಕೆ ಓಕೆ ಸರ್. ಆಮೇಲೆ ಇಲ್ಲಿ ನಂಬರ್ 1.2 ಬೇಕಾದ್ರೆ ಇಟ್ಕೋಬಹುದು ಆರಾಮಾಗಿ. ನೀವು ಎಷ್ಟು ಬೇಕಾದ್ರೆ ಇಟ್ಕೋಬಹುದು, ಇಲ್ಲಿ ನಿಮ್ಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೌದಲ್ಲ? ಸೊ ಅಂದ್ರೆ ಈಗ ಏನು ಏರ್ ಕೊಟ್ಟಿಲ್ಲ ಕೆಳಗಡೆ? ಇಲ್ಲ ಇಲ್ಲ, ಈಗಲ್ಲ, ಸ್ವಲ್ಪ ವೇಟ್ ಮಾಡ್ಬೇಕು. ಇದನ್ನ ಸ್ವಲ್ಪ ಅದೇ ಹತ್ಕೋಬೇಕು. ಕಟ್ಟಿಗೆಲ್ಲ ಬೆಂಕಿ ಹತ್ಕೋಬೇಕಲ್ಲ. ಓಕೆ, ಹಂಗಾಗಿ ಸ್ನೇಹಿತರೆ, ಈಗ ನೋಡಿ, ಈಗ ಒಲೆ ಬೆಂಕಿ ಎಲ್ಲ ಹತ್ಬಿಟ್ಟಿದೆ. ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಕಾಣಿಸ್ತದೆ. ಓ ನೋಡಿ, ಈಗ ಹೆಂಗಿದೆ ಫ್ಲೇಮು, ಯಾವ ಸ್ಟೌಗಿಂತನೂ ಕಡಿಮೆ ಇಲ್ಲ ಇದು. ಸಿಲಿಂಡರ್ ಗಿಂತ ಕಡಿಮೆ ಇಲ್ಲ. ಈಗ ಅಂದ್ರೆ ಸಿಲಿಂಡರ್ ಅಲ್ಲಿ ತಗೊಂಡ್ಬಿಟ್ಟು ಆದ್ರೆ ಕೆಲವೊಂದು ಆಸಿಡಿಟಿ ಪ್ರಾಬ್ಲಮ್ ಅದೆಲ್ಲ ಆಗ್ತಾ ಇರುತ್ತೆ. ಅಂದ್ರೆ ಸಿಲಿಂಡರ್ ಅಲ್ಲಿ ಅಡಿಗೆ ಮಾಡಿ ಊಟ ಮಾಡೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಇದೇ ಉತ್ತಮ ಅಂತ ಅಂತೀನಿ ಸರ್. ಕಟ್ಟಿಗೆ ಉತ್ತಮ, ಕಟ್ಟಿಗೆ ಮೊದಲು ಒಳ್ಳೆನೇ ಉತ್ತಮ. ಓಕೆ, ಈಗ ಆರೋಗ್ಯನೇ ಭಾಗ್ಯ ಅಂತ ಹೇಳಿದ್ರೆ ಹಿಂದಕ್ಕೆ ಗಾದೆ ಮಾತಿದೆ. ಹೌದು ಸರ್, ಹೌದು. ಸಿಲಿಂಡರ್ ಅಲ್ಲಿ ಜಾಸ್ತಿ ಸ್ವಲ್ಪ ಎಸಿಡಿಟಿ ಆಯ್ತು ಸರ್, ಆ ತರ ಈ ತರ ಎಲ್ಲ ಪ್ರಾಬ್ಲಮ್ ಅಂತ ಅಂತಿರ್ತಾರೆ ಜನರೆಲ್ಲ. ಹೌದೌದು. ಸೊ ಸಿಲಿಂಡರ್ ರೇಟ್ 1200 ರೂಪಾಯಿ ತಾನೇ ಆಗಿದೆ ಸರ್ ಈಗ? ಹೌದು. ಓಕೆ ಸರ್, ಈಗ ಕಟ್ಟಿಗೆ ಯಾವ ತರ ಸರ್ ಇದನ್ನ ಈಗ ಜನರಲ್ ಆಗಿಂತ ಕಡಿಮೆ ಸುಡುತ್ತಾ ಅಥವಾ ಜಾಸ್ತಿ ಸುಡುತ್ತಾ ಸರ್? ಇಲ್ಲ, ಕಡಿಮೆ ಸುಡುತ್ತೆ, ಕಡಿಮೆ ಸುಡುತ್ತೆ. ಅದಕ್ಕಿಂತ ನೀವು ಸಿಲಿಂಡರ್ ಅಂತ 1200 ಅಂದ್ರೆ ಜಸ್ಟ್ 200 ರೂಪಾಯಿ ಎಲ್ಲ ಮಾತ್ರ ನೀವು ಕಟ್ಟಿಗೆಲ್ಲ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ಯೂಸ್ ಮಾಡ್ಕೋಬಹುದು, ಆರಾಮಾಗಿ ಆರಾಮಾಗಿ. ನಾರ್ಮಲ್ ಕಿಂತ ಒಂದು 50% ಉಳಿತಾಯ ಅಂತ ಅಂದ್ರೆ ಉಳಿತಾಯ 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 ಇದೆ ಸರ್. ಈಗ ಬಹಳ ಜನ ಅಂತಿರ್ತಾರೆ ಸರ್, ಹೊಗೆ ಬರುತ್ತೆ ಅಂತ ಕೇಳ್ತಾರೆ ಸರ್, ಯಾವ ತರ ಸರ್ ಇದನ್ನ ಸರ್? ಇಲ್ಲಿ ನೀವು ನೋಡ್ತಾ ಇರಬಹುದು, ಇದು ಟೋಟಲಿ ಸ್ಮೋಕ್ಲೆಸ್. ಓಕೆ, ಹಚ್ಚುವಾಗ ಮಾತ್ರ ಸ್ವಲ್ಪ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ನೀವು ಕಾಣ್ತಾ ಇದೆ ಕಣ್ಣಿಗೆ ಎಲ್ಲಿದಾರೂ ಸ್ಮೋಕ್ ಕಾಣ್ತಾ ಇದೇನಾ? ಹೌದು ಸರ್, ಹೌದು, ಹೊಗೆನೇ ಬರ್ತಾ ಇಲ್ಲ ಮೇಲೆ. ಇಲ್ಲ, ಓಕೆ, ಟೋಟಲಿ ಸ್ಮೋಕ್ಲೆಸ್ ಇದೆ ಇದು ಸರ್. ಅದೇ ಬಹಳ ಜನ ಅಂತಿದ್ದಾರೆ ಸರ್, ಹೊಗೆ ಬರುತ್ತೆ ಮನೆಗೆ ಅಂತ ಅಂತಿರ್ತಾರೆ ಸರ್. ಅದಕ್ಕೆ ನೀವು ವಿಡಿಯೋದಲ್ಲಿ ನೋಡಬಹುದು, ನಾವು ಲೈವ್ ಆಗಿ ತೋರಿಸ್ತಾ ಇದೀವಿ ಇಲ್ಲಿ. ಸರ್, ಫ್ಲೇಮ್ ಅಂತೂ ಬಹಳ ಸ್ಪೀಡ್ ಇದೆ ಸರ್. ಸ್ಪೀಡ್ ಇದೆ, ಇನ್ನು ಇಡಬಹುದಾ? ಇಡಬಹುದು, ನಾನು ಏನಾದ್ರೆ ಜಸ್ಟ್ 2 ಅಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಸಿಲಿಂಡರ್ ಅಲ್ಲಿ ಇಷ್ಟು ಬರಲ್ಲ ಸರ್? ಬರಲ್ಲ ಬರಲ್ಲ ಬರಲ್ಲ, ಖಂಡಿತ ಸರ್, ಖಂಡಿತ ಸರ್. ಸರ್, ಈಗ ಇದ್ರಲ್ಲಿ ಆರಾಮಾಗಿ ದೊಡ್ಡದು ಬೇಕಾದ್ರೆ ಇಡಬಹುದಲ್ಲ ಸರ್? ನಿಮ್ಗೆ ಇಲ್ಲಿ ನೋಡಿ, ನಾ ತೋರಿಸ್ಕೊಡ್ತಾ ಇದೀನಿ. ಓಕೆ, ಇದು ನಿಮ್ಗೆ ಚಿಕ್ಕ ಪುಟ್ಟ ಬೋಂಡಾ ಮಾಡೋದಕ್ಕೆ ಈ ತರ ಯೂಸ್ ಮಾಡ್ಕೋಬಹುದು. ಆರಾಮಾಗಿ ಬುಡಕ್ಕೆ ಹಾಕ್ತಾ ಆರಾಮ್ಸ ಆರಾಮ್ಸ ಆರಾಮ್ಸ್, ಯಾವ್ದೇ ಇದೆ ಏನಿಲ್ಲ ಸರ್. ಆರಾಮಾಗಿ ಕೊಡ್ತಾ, ಇದಕ್ಕಿಂತ ದೊಡ್ಡದನ್ನ ಇಡಬಹುದಾ? ಆರಾಮ್ಸೆ ಇಡ್ಬೋದು ಸರ್, ಇಲ್ಲಿ ತೋರಿಸ್ತದೆ ನಿಮ್ಗೆ ಇದಕ್ಕಿಂತ ದೊಡ್ಡದು. ಓಹೋ, ನೀವು ಮ್ಯಾಕ್ಸಿಮಮ್ ಇದ್ರ ಮೇಲೆ 10-15 ಕೆಜಿ ವರೆಗೂ ಆರಾಮಾಗಿ ಮಾಡಬಹುದು. 15
ಏನ್ ಸಿಲಿಂಡರ್ ಗಿಂತ ಕಡಿಮೆ ಇಲ್ಲ ಸರ್, ಆರಾಮಾಗಿಲ್ಲ. ಹಾ ಸರ್, ಆಮೇಲೆ ಆರೋಗ್ಯಕ್ಕೂ ಉತ್ತಮ ಸರ್ ಇದೆ. ಉತ್ತಮ ಉತ್ತಮ ಸರ್. ಓಕೆ ಸ್ನೇಹಿತರೆ, ಈಗ ನೋಡಿ ನಿಮ್ಗೆ ಒಂದ್ ಸ್ವಲ್ಪ ಡೆಮೋಲಿ ಟೀತ್ ಮಾಡಿ ತೋರಿಸ್ತಾ ಇದೀನಿ ಈಗ. ಓಕೆ, ಈಗ ಹಾಲ್ ಕಪ್ ಇಡ್ತಾ ಇದೀನಿ ನೋಡಿ, ಟೀ ಬಗೋಣಿ. ಓಕೆ ಓಕೆ ಓಕೆ, ಟೀ ಮಾಡ್ತಾ ಇದೀರಾ? ಹಾ ಟೀ. ಓಕೆ 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 ಸರ್, ಈಗ ಹೆಂಗ ಫಾಸ್ಟ್ ಆಗಿ ಆಗುತ್ತೆ ಇದನ್ನ? ಫಾಸ್ಟ್ ಆಗಿದೆ, 5 ನಿಮಿಷದಲ್ಲಿ ನಿಮ್ಗೆ ರೆಡಿ ಆಗುತ್ತೆ ಎಲ್ಲಾನು. ಓಹೋ, ಸ್ಪೀಡ್ ಕೊಡ್ತಾ ಇದೆ ಫ್ಲೇಮ್ ಎಲ್ಲ? ಹಾ ಓಕೆ ಓಕೆ. ಸ್ನೇಹಿತರೆ, ಈಗ ನೋಡಿ ಇಲ್ಲಿ ಟೀ ರೆಡಿ ಆಗಿದೆ. ಜಸ್ಟ್ ನಿಮಗೆ 2 ಮಿನಿಟ್ಸ್ ಅಲ್ಲಿ ಟೀ ರೆಡಿ ಇದಕ್ಕೆ. ಓಹೋ, ಅಷ್ಟು ಸ್ಪೀಡ್ ಇದೆ ಸಿಲಿಂಡರ್ ಅಂತ ಸ್ಪೀಡ್ ಇದೆ. ಹೌದು 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 ಸರ್, ಫ್ಲೇಮ್ ಅಲ್ಲಿ ಜಾಸ್ತಿ ಬರುತ್ತಲ್ಲ ಇದಾಗುತ್ತೆ, ಬೇಗ ಆಗುತ್ತೆ. ಹೌದಲ್ಲ? ಹಾ ಓಕೆ ಓಕೆ ಓಕೆ, ಇಲ್ಲಿ ನೋಡಿ ಇಲ್ಲಿ ನೋಡಿ. ಓಹೋ ಸರ್, ಜಸ್ಟ್ ಡೆಮೋಗ್ ಆಗಿ ತೋರಿಸಿದಂಗ ಸರ್ ಇದನ್ನ? ಬೇರೆ ಏನಾದ್ರೂ ಅವ್ರು ಮಾಡ್ಕೋಬಹುದು? ಮಾಡ್ಕೋಬಹುದು ಮಾಡ್ಕೋಬಹುದು ಸರ್. ಇಲ್ಲಿ ಬೇಕಾದ್ರೆ ಮತ್ತೆ ಕಡಿಮೆ ಮಾಡ್ಕೋಬಹುದು ಫ್ಲೇಮ್? ಇಲ್ಲಿ ಕಡಿಮೆ ಮಾಡ್ಬೋದು, ನಿಮ್ಗೆ ಜಾಸ್ತಿ ಇತ್ತಲ್ಲ ಈ ತರ ಏನಾದ್ರೂ ಇದ್ರೆ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಜಾಸ್ತಿ ಇದು ಬರ್ತಾ ಇತ್ತು ಕಡಿಮೆ ಮಾಡ್ಕೋಬಹುದು. ನಾರ್ಮಲ್ ಮಾಡಿ, ನಾರ್ಮಲ್ ಮಾಡಿ ಸರ್. ಹೌದು ಸರ್. ಈಗ ಸರ್ವಿಸ್ ಇನ್ನೊಂದ್ಸರಿ ತಿಳಿಸ್ಕೊಡಿ ಸರ್, ಯಾವ ತರ ಕೊಡ್ತೀರಿ ಅಂತ ಸರ್? ಸರ್ವಿಸ್ ಬಂದ್ಬಿಟ್ಟು ನಾವು ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ಕೊಡ್ತಾ ಇದೀವಿ. ನೀವು ಜಸ್ಟ್ ಏನಂದ್ರೆ 200 ರೂಪಾಯಿ ಕೊರಿಯರ್ ಚಾರ್ಜ್ ಮಾತ್ರ ನಮ್ಗೆ ಪೇ ಮಾಡಬೇಕು. ಉಳಿದಿದ್ದು 2500 ಅಂದ್ರೆ ಈ ಪ್ರಾಡಕ್ಟ್ ನಿಮ್ ಮನೆ ಬಂದ್ಮೇಲೆ ಕೊಡೋದಿರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಕನ್ನಡದಲ್ಲಿ ಯಾರು ಕೊಡ್ತಾರೆ ಗೊತ್ತಿಲ್ಲ, ನಾವು ಮಾತ್ರ ಕೊಡ್ತಾ ಇದೀವಿ. ಈಗ ದುಡ್ಡು ಅಡ್ವಾನ್ಸ್ ಆಗಿ ಹಾಕೋಂತ ಇಲ್ಲ, ಜಸ್ಟ್ ಕೊರಿಯರ್ ಮಾತ್ರ ಹಾಕೋಂತ ಇದೀವಿ ನಾವು. ಓಕೆ ಓಕೆ, ಪೂರ್ತಿ ಅಮೌಂಟ್ ಅಂತ ಆಗ್ತಾ ಇಲ್ಲ. ಖಂಡಿತ ಸರ್. ಫ್ಲೇಮ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಫ್ಲೇಮ್ ನೋಡಿ, ನಿಮಗೆ ಕಾಣ್ತಾ ಇದೆ ಎದುರಿದೆ. ಸ್ಪೀಡ್ ಏನಾದ್ರು ಬರುತ್ತಾ? ಬರುತ್ತೆ ಬರುತ್ತೆ ಬರುತ್ತೆ, ನಾವೇ ಜಸ್ಟ್ 1 ರಲ್ಲಿ ಮಾತ್ರ ಇಟ್ಟಿದ್ದು ಅದನ್ನ. ಓಹೋ, ಜಾಸ್ತಿ ಬರುತ್ತೆ. ಓ, ಇಷ್ಟೆಲ್ಲ ಬರುತ್ತೆ? ಹಾ ಖಂಡಿತ ಸರ್, ಖಂಡಿತ. ಸ್ನೇಹಿತರೆ, ಇಷ್ಟೆಲ್ಲ ತೋರಿಸಿದೀನಿ. ಸೊ ಪ್ರತಿಯೊಬ್ಬರಿಗೆ ಯಾರಿಗೆ ಬೇಕಾಗಿತ್ತು ಅಂತಂದ್ರೆ ಕ್ಯಾಶ್ ಆನ್ ಡೆಲಿವರಿ ಇದೆ ಸರ್. ಚೆನ್ನಾಗಿದೆ ಪ್ರಾಡಕ್ಟ್ ಎಲ್ಲ, ಆರೋಗ್ಯ ದೃಷ್ಟಿಯಿಂದ ಒಳ್ಳೇದು ಅಂತ ಅನ್ಕೋತೀನಿ. ಒಳ್ಳೇದು ಸರ್, ಒಳ್ಳೇದು ಒಳ್ಳೇದು ಖಂಡಿತ. ಯಾಕಂದ್ರೆ ಕಟ್ಟಿಗೆಯಲ್ಲಿ ಸೌದೆ ವಲಯದಲ್ಲಿ ಊಟ ಮಾಡೋದು ಇನ್ನು ಉತ್ತಮ ಅಂತ ಅಂದ್ರೆ ಉತ್ತಮ ಖಂಡಿತ ಸರ್. ಯಾರೇ ಬಂದ್ರೆ ಅಂತಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿ ಸರ್, ಯಾರೇ ಕಾಲ್ ಮಾಡಿ? ಓಕೆ, ಕಾಲ್ ಮಾಡಿ, ಕಾಲ್ ಮಾಡಿಬಿಟ್ಟು ಜಸ್ಟ್ ನಮ್ಗೆ ಹೇಳಿ ಸರ್ ನಮ್ಗೆ ಬೇಕಾಯ್ತು ಅಂತ, ಜಸ್ಟ್ ಅಡ್ರೆಸ್ ಹೇಳಿ, 200 ರೂಪಾಯಿ ಕೊರಿಯರ್ ಚಾರ್ಜ್ ಹಾಕ್ಬಿಟ್ರೆ ನಾನು ಕ್ಯಾಶ್ ಆನ್ ಡೆಲಿವರಿ ರೂಪದಲ್ಲಿ ನಿಮ್ಮ ಮನೆ ಕಳ್ಸಿಕೊಡ್ತಾ ಇದೀನಿ. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು, ನಮಸ್ಕಾರ.